Hey guys, this is Deepak here. I welcome you all to Indian Kannadiga YouTube channel to learn. Today we're gonna learn English using Kannada with present tense example. Do not forget to hit like, share, and subscribe bell icon for new videos notifications. Please go and check out my description link. I have mentioned all the different playlists made on learning Kannada using other languages and using other learning other languages using Kannada. So you will find it useful. Please go and check out the description link without fail. ಬನ್ನಿ ನಾವು ಇವತ್ತು ಕನ್ನಡವನ್ನು ಬಳಸ್ಕೊಂಡು ಇಂಗ್ಲೀಷ್ ಕಲಿಯುವಂಥ ಪ್ರಯತ್ನವನ್ನು ಏನನ್ನು ಮಾಡೋಣ. ಇವಾಗ ನಾನು ಮಾಡ್ತಾ ಇರೋದು ವರ್ತಮಾನ ಕಾಲದ ಒಂದು ಉದಾಹರಣೆ. ಸೊ ನಾನು ಬಳಸ್ತಾ ಇರುವ ಕ್ರಿಯಾಪದ ತಿನ್ನುವಂಥ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಮಾಡಿದ್ದೀನಿ, ಇನ್ ಕೇಸ್ ನೀವು ಮಾಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡಿ, ಪ್ರೀವಿಯಸ್ ಪಾರ್ಟಲ್ಲಿ ಅದು ಇರುತ್ತೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಈ ಪಾರ್ಟಲ್ಲಿ ನಾನು ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್ನ ಮಾಡ್ತಾ ಇದ್ದೀನಿ. ವರ್ಡ್ ಬಂದು ತಿನ್ನುತ್ತಿದ್ದೇನೆ. ನಾನು ಇವತ್ತು ಅನ್ನ ತಿನ್ನುತ್ತಿದ್ದೇನೆ. ಐ ಆಮ್ ಈಟಿಂಗ್ ರೈಸ್ ಟುಡೇ. ಅಂದರೆ ಇದು ದಿಸ್ ಇಸ್ ಅ ಆನ್ಗೋಯಿಂಗ್ ಪ್ರಾಸೆಸ್, ನಡೀತಾ ಇದೆ ಇವಾಗ ಇದು. ಐ ಆಮ್ ಈಟಿಂಗ್ ರೈಸ್ ಟುಡೇ. ಐ ಆಮ್ ಈಟಿಂಗ್ ಅಂತಲೇ ಹೇಳ್ಬೋದು. ಹ್ಯಾವಿಂಗ್ ಅಂದರೆ ಇಟ್ ವುಡ್ ಬಿ ಲೈಕ್ ಸೌಂಡ್ಸ್ ಗುಡ್. ಐ ಆಮ್ ಹ್ಯಾವಿಂಗ್ ರೈಸ್ ಟುಡೇ ಅಂದರೆ ಸೌಂಡ್ಸ್ ಗುಡ್, ಅದೊಂದು ಸೌಂಡ್ ಮಾಡೋದು ಚೆನ್ನಾಗಿರುತ್ತೆ. ನಾನು ಇವತ್ತು ಅನ್ನ ತಿನ್ನುತ್ತಿದ್ದೇನೆ, ನಾನು, ಐ ಆಮ್. ಸೊ ನೀವು ಒಂದು ತಲೆಯಲ್ಲಿಟ್ಕೊಳ್ಳಿ, ನೀವು ಯಾವಾಗ ಒಂದು ವರ್ಬನ್ನು ಐ ಎನ್ ಜಿ ಅಂತ ಯೂಸ್ ಮಾಡ್ತೀರಾ, ಈಟಿಂಗ್, ವರ್ಕಿಂಗ್, ರನ್ನಿಂಗ್, ಸ್ಲೀಪಿಂಗ್, ಸೊ ಅವಾಗ ಅಲ್ಲಿ ಏನು ಬರುತ್ತೆ, ಐ ಆಮ್ ಬರುತ್ತೆ. ಸೊ ಟ್ರಿಕ್ ಅಂತ ಅಂದ್ಕೊಳ್ಳಿ ಅಥವಾ ಏನಾದರೂ ಒಂದು ಅಂದ್ಕೊಳ್ಳಿ. ಸೊ ಶಾರ್ಟ್ಕಟ್ ಮೆಥಡ್ ಅಂದರೆ ನೀವು ಐ ಎನ್ ಜಿ ಅಂತ ಯೂಸ್ ಮಾಡಿದವಾಗ ಸೊ ಐಗೆ ಇ ಎಮ್ ಅಂತ ಆ್ಯಡ್ ಮಾಡ್ಬೋದು. ಐ ಈಟ್ ಅಂತ ಹೇಳಿದವಾಗ ಅಲ್ಲಿ ಆಮ್ ಬರಲ್ಲ, ಬಟ್ ಈಟಿಂಗ್ ಅಂದವಾಗ ಐ ಆಮ್ ಈಟಿಂಗ್ ಅಂತ ಬರುತ್ತೆ. ಸೊ ಐ ಆಮ್ ಈಟಿಂಗ್ ರೈಸ್ ಟುಡೇ. ಐ ಆಮ್ ನಾನು ಈಟಿಂಗ್ ತಿಂತಿದ್ದೇನೆ ರೈಸ್ ಟುಡೇ, ಇವತ್ತು ಅನ್ನ ತಿಂತಾ ಇದ್ದೀನಿ. ಐ ಆಮ್ ಈಟಿಂಗ್ ರೈಸ್ ಟುಡೇ. ಐ ಆಮ್ ಹ್ಯಾವಿಂಗ್ ರೈಸ್ ಟುಡೇ. ಐ ಈಟ್ ರೈಸ್ ಟುಡೇ. ನೀವು ಐ ಈಟ್ ಅ ರೈಸ್ ಟುಡೇ ಅಂದ್ರೂ ಇಟ್ ಈಸ್ ಓಕೆ, ನಾಟ್ ರಾಂಗ್. ಸೊ ನಾನು ಟ್ರೈ ಮಾಡ್ತಾ ಇರೋದು ಸ್ವಲ್ಪ ಕಮ್ಯುನಿಕೇಶನ್ ಲೈಕ್ ತುಂಬ ಡೀಪಾಗಿ ಗ್ರಾಮರ್ ಅದನ್ನೆಲ್ಲ ಏನು ಹೋಗ್ತಾ ಇಲ್ಲ, ಜಸ್ಟ್ ಫಾರ್ ದ ಕಮ್ಯುನಿಕೇಶನ್ ಪರ್ಪಸ್. ನಾನು ಇವತ್ತು ಅನ್ನ ತಿಂತಿದ್ದೇನೆ. ಐ ಆಮ್ ಈಟಿಂಗ್ ರೈಸ್ ಟುಡೇ. ಐ ಆಮ್ ನಾನು ಈಟಿಂಗ್ ತಿಂತಿದ್ದೇನೆ ರೈಸ್ ಟುಡೇ. ಅನ್ನನ ಇವತ್ತು ತಿಂತಾ ಇದ್ದೇನೆ. ಟುಡೇ ಅಂದರೆ ಇವತ್ತು. ಸೊ ನೀನು ಇವತ್ತು ಅನ್ನ ತಿಂತಿದೀಯ ಅಲ್ವಾ, ನೀನು ಇವತ್ತು ಅನ್ನ ತಿಂತಿದೀಯ ಅಲ್ವಾ. ಆರ್ ಯು ಈಟಿಂಗ್ ರೈಸ್ ಟುಡೇ? ಆರ್ ಯು ಈಟಿಂಗ್ ರೈಸ್ ಟುಡೇ? ಆರ್ ಯು ಈಟಿಂಗ್ ರೈಸ್ ಟುಡೇ? ಆರ್ ಯು ನೀನು ಈಟಿಂಗ್ ತಿಂತಾ ಇದೀಯಾ? ಆರ್ ಯು ಅಂದರೆ ನೀವು ಕ್ವಶನ್ ಮಾಡ್ತಾ ಇದ್ದೀರಾ. ಆರ್ ಯು ಈಟಿಂಗ್ ರೈಸ್ ಟುಡೇ? ನೀನು ಅನ್ನವನ್ನು ತಿಂತಾ ಇದೀಯಾ ಇವತ್ತು ಅಂತ ನಿಮ್ಮ ಫ್ರೆಂಡ್ಗೆ ಕ್ವಶನ್ ಮಾಡ್ತಾ ಇದ್ದೀರಾ. ಆರ್ ಯು ಈಟಿಂಗ್ ರೈಸ್ ಟುಡೇ? ಅದರ್ವೈಸ್ ಯು ಕ್ಯಾನ್ ಯೂಸ್ ಆರ್ ಯು ಹ್ಯಾವಿಂಗ್ ರೈಸ್ ಟುಡೇ. ಇಟ್ ವುಡ್ ಸೌಂಡ್ ಬೆಟರ್ ದ್ಯಾನ್ ಈಟಿಂಗ್. ಐಮ್ ಜಸ್ಟ್ ಯೂಸಿಂಗ್ ಈಟಿಂಗ್ ಹಿಯರ್ ಫಾರ್ ದ ನೋ ವರ್ಬ್, ಹೌ ಟು ಯೂಸ್ ದ ವರ್ಬ್. ಆರ್ ಯು ಹ್ಯಾವಿಂಗ್ ರೈಸ್ ಟುಡೇ? ಆರ್ ಯು ಈಟಿಂಗ್ ರೈಸ್ ಟುಡೇ? ಆರ್ ಯು ನೀನು ತಿಂತಾ ಇದೀಯಾ? ಆರ್ ಯು ಈಟಿಂಗ್? ನೀನು ತಿಂತಾ ಇದೀಯಾ ರೈಸ್ ಟುಡೇ? ರೈಸ್ ಅನ್ನ ಟುಡೇ ಇವತ್ತು. ಸೊ ನೀವಾಗ ನೆಕ್ಸ್ಟ್ ಏನು ಬರ್ತಾ ಇದೆ, ಅವಳು ಗರ್ಲ್, ಅವಳು ಇವತ್ತು ಅನ್ನ ತಿನ್ನುತ್ತಿದ್ದಾಳೆ. ಸೊ ಇಟ್ಸ್ ಆನ್ಗೋಯಿಂಗ್ ಪ್ರೊಸೆಸ್, ನಡೀತಾ ಇರೋವಂಥ. ಶೀ ಈಸ್ ಈಟಿಂಗ್ ರೈಸ್ ಟುಡೇ ರೈಟ್ ನೌ. ಶೀ ಈಸ್ ಹ್ಯಾವಿಂಗ್ ರೈಸ್ ಟುಡೇ ರೈಟ್ ನೌ. ಶೀ ಅವಳು ಈಸ್ ಈಟಿಂಗ್ ತಿಂತಿದ್ದಾಳೆ ರೈಸ್ ಟುಡೇ. ಅನ್ನ ಇವತ್ತು ತಿಂತಾ ಇದ್ದಾಳೆ. ಶೀ ಈಸ್ ಈಟಿಂಗ್ ರೈಸ್ ಟುಡೇ. ಶೀ ಈಸ್ ಹ್ಯಾವಿಂಗ್ ರೈಸ್ ಟುಡೇ. ಯು ಕ್ಯಾನ್ ಮೂವ್ ಬೆಟರ್ ಯೂಸ್ ಹ್ಯಾವಿಂಗ್ ಗುಡ್ ಸೌಂಡ್ ಪ್ರಡಿ. ಓಕೆ, ಅವಳು ಇವತ್ತು ಅನ್ನ ತಿನ್ನುತ್ತಿದ್ದಾಳೆ. ಶೀ ಈಸ್ ಅವಳು ಈಸ್ ಈಟಿಂಗ್ ತಿಂತಿದ್ದಾಳೆ ರೈಸ್ ಅನ್ನ ಟುಡೇ ಇವತ್ತು. ಅವನು ಇವತ್ತು ಅನ್ನ ತಿಂತಾ, ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಅವನು ಅವಳು. ಇಲ್ಲಿ ಏನಾಗುತ್ತೆ, ಜಸ್ಟ್ ಶೀ ಈಸ್ ರಿಪ್ಲೇಸ್ಡ್ ಬೈ ಹೀ. ಹೀ ಈಸ್ ಈಟಿಂಗ್ ರೈಸ್ ಟುಡೇ. ಹೀ ಈಸ್ ಹ್ಯಾವಿಂಗ್ ರೈಸ್ ಟುಡೇ. ಅವನು ಇವತ್ತು ಅನ್ನ ತಿಂತಿದ್ದಾನೆ. ಅವನು ಇವತ್ತು ಅನ್ನ ತಿಂತಿದ್ದಾನೆ. ಹೀ ಈಸ್ ಈಟಿಂಗ್ ರೈಸ್ ಟುಡೇ. ಅವರು, ಸೊ ಇಲ್ಲಿ ನಂದು ಪ್ಲೂರಲ್ ಬಂತು, ಥರ್ಡ್ ಪರ್ಸನ್ ಪ್ಲೂರಲ್, ಮೂರನೇ ಪುರುಷ ಬಹುವಚನ. ಅವರು ಇವತ್ತು ಅನ್ನ ತಿನ್ನುತ್ತಿದ್ದಾರೆ. ದೇ ಆರ್ ಈಟಿಂಗ್ ರೈಸ್ ಟುಡೇ. ದೇ ಆರ್ ಹ್ಯಾವಿಂಗ್ ರೈಸ್ ಟುಡೇ. ಅವರು ರೈಸ್ ತಿಂತಾ ಇದ್ದಾರೆ, ರೈಸ್ ಅನ್ನ ತಿಂತಾ ಇದ್ದಾರೆ. ದೇ ಆರ್ ಅವರು ಆರ್ ಈಟಿಂಗ್ ತಿಂತಾ ಇದ್ದಾರೆ ರೈಸ್ ಅನ್ನ ಟುಡೇ. ಸೊ ತಿರ್ಗಾ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಬರೋಣ ನಾವು ಏನು ಮಾಡಿದ್ವಿ ಅಂತ. ನಾನು ಇವತ್ತು ಅನ್ನ ತಿಂತಿದ್ದೇನೆ. ಐ ಆಮ್ ಈಟಿಂಗ್ ರೈಸ್ ಟುಡೇ. ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಐ ಆಮ್ ಹ್ಯಾವಿಂಗ್ ರೈಸ್ ಟುಡೇ. ಐ ಆಮ್ ನಾನು ಈಟಿಂಗ್ ತಿಂತಿದ್ದೇನೆ ರೈಸ್ ಅನ್ನ ಟುಡೇ ಇವತ್ತು. ನೀನು ಇವತ್ತು ಅನ್ನ ತಿಂತಿದ್ದೀಯಾ ಅಲ್ವಾ? ಆರ್ ಯು ನೀನು
ಯು ಈಟಿಂಗ್ ರೈಸ್ ಟುಡೇ, ತಿಂತಾ ಇದೆಯಾ ಇವತ್ತು ರೈಸ್ನ ಅಂತ ನೀವು ಕೇಳ್ತಿದ್ದೀರಾ. ಅವಳು ಇವತ್ತು ಅನ್ನ ತಿನ್ನುತ್ತಿದ್ದಾಳೆ. ಶಿ ಇಸ್ ಈಟಿಂಗ್ ರೈಸ್ ಟುಡೇ, ಶಿ ಈಸ್ ಈಟಿಂಗ್ ರೈಸ್ ಟುಡೇ. ಅವನು ಇವತ್ತು ಅನ್ನ ತಿನ್ನುತ್ತಿದ್ದಾನೆ, ಅವನು ಇವತ್ತು ಅನ್ನ ತಿನ್ನುತ್ತಿದ್ದಾನೆ. ಹೀ ಈಸ್ ಈಟಿಂಗ್ ರೈಸ್ ಟುಡೇ, ಅವರು ದಿ ಆರ್ ಈಟಿಂಗ್ ರೈಸ್ ಟುಡೇ. ಸೊ ಏನಾದರೂ ಮಿಸ್ಟೇಕ್ಸ್ ಇರ್ಬೋದು, ಐ ಆಮ್ ನಾಟ್ ಸೇಯಿಂಗ್ 100% ಕರೆಕ್ಟ್. ಮಿಸ್ಟೇಕ್ಸ್ ಇದ್ರೆ ನೀವು ಕರೆಕ್ಷನ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ನೋ ಟೀಚ್ ಯು ಪೀಪಲ್ ದ ಲ್ಯಾಂಗ್ವೇಜಸ್, ವಾಟ್ ಎವರ್ ಐ ನೋ ಟು ಮೈ ನೋ ಲಿಮಿಟೆಡ್ ನಾಲೆಜ್. ಐ ವಿಲ್ ಬಿ ಹ್ಯಾಪಿ ವೆನ್ ಯು ಡ್ರೀಪ್ ಡ್ರಾಪ್ ಅ ಕಮೆಂಟ್ ಇನ್ ದ ಫೀಡ್ಬ್ಯಾಕ್ ಇನ್ ದ ಕಮೆಂಟ್ ಸೆಕ್ಷನ್. ಐ ಹೋಪ್ ಯು ಫೌಂಡ್ ಇಟ್ ಯೂಸ್ಫುಲ್. ಐ ಆಮ್ ಈಟಿಂಗ್ ರೈಸ್ ಟುಡೇ, ಆರ್ ಯು ಈಟಿಂಗ್ ರೈಸ್ ಟುಡೇ? ಶಿ ಈಸ್ ಈಟಿಂಗ್ ರೈಸ್ ಟುಡೇ, ಹೀ ಈಸ್ ಈಟಿಂಗ್ ರೈಸ್ ಟುಡೇ, ದೇ ಆರ್ ಈಟಿಂಗ್ ರೈಸ್ ಟುಡೇ. ಥ್ಯಾಂಕ್ಸ್ ಫಾರ್ ಲರ್ನಿಂಗ್. ಡು ನಾಟ್ ಫಾರ್ಗೆಟ್ ಟು ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ಮೈ ಡಿಸ್ಕ್ರಿಪ್ಷನ್ ಲಿಂಕ್, ವೇರ್ ಐ ಮೆನ್ಷನ್ ಆಲ್ ದ ಪ್ಲೇಲಿಸ್ಟ್, ವೇರಿಯಸ್ ಪ್ಲೇಲಿಸ್ಟ್, ಲರ್ನಿಂಗ್ ಕನ್ನಡ ಯೂಸಿಂಗ್ ಹಿಂದಿ, ಕನ್ನಡ ಯೂಸಿಂಗ್ ತಮಿಳ್, ಲರ್ನಿಂಗ್ ಕನ್ನಡ ಯೂಸಿಂಗ್ ತೆಲುಗು, ಲರ್ನಿಂಗ್ ಹಿಂದಿ ಯೂಸಿಂಗ್ ಕನ್ನಡ, ಲರ್ನಿಂಗ್ ಇಂಗ್ಲೀಷ್ ಯೂಸಿಂಗ್ ಕನ್ನಡ. ಸೊ ಬೇರೆ ಬೇರೆ ಥರದ ಎಲ್ಲ ಪ್ಲೇಲಿಸ್ಟ್ಗಳಲ್ಲಿದೆ. ಯು ವಿಲ್ ಫೈಂಡ್ ಇಟ್ ಯೂಸ್ಫುಲ್. ಗೋ ಆ್ಯಂಡ್ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಔಟ್ ಮೈ ಡಿಸ್ಕ್ರಿಪ್ಷನ್ ಲಿಂಕ್, ಯು ವಿಲ್ ಫೈಂಡ್ ವೇರಿಯಸ್ ಪ್ಲೇಲಿಸ್ಟ್. ಜೈ ಕರ್ನಾಟಕ, ಜೈ ಹಿಂದ್, ಸ್ಟೇ ಸೇಫ್.